ಗೈಸ್, ನನ್ನ ಹತ್ರ 2016 ಕ್ವಶನ್ ಪೇಪರ್ ಇದು ಬಿಬಿಎಗೂ ಇದೆ. ಯಾಕೆಂದ್ರೆ ಬಿಬಿಎಗೂ ಕಾರ್ಪೊರೇಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಅವ್ರಿಗೂ ಥರ್ಡ್ ಸೆಮಿಸ್ಟರ್ ಬಿಕಾಮ್ ಅಥವಾ ಥರ್ಡ್ ಸೆಮಿಸ್ಟರ್ ಬಿಬಿಎಗೆ ಸೇಮ್ ಸಿಲಬಸ್ ಇದೆ. ಸೊ ಕ್ವಶನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ. ರಾಮಚಂದ್ರ ಸ್ಟೋರ್ಸ್ ಲಿಮಿಟೆಡ್ ಹ್ಯಾಸ್ ಎ ಟೋಟಲ್ ಕ್ಯಾಪಿಟಲೈಸೇಷನ್ ಆಫ್ ರುಪೀಸ್ 10 lakhs ಕನ್ಸಿಸ್ಟಿಂಗ್ ಆಫ್ ಎಂಟೈರ್ಲಿ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 50 ಈಚ್. ನೋಡಿ, ಆಲ್ರೆಡಿ 10 lakhs ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಏನಿದೆ? 10 lakhs ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಎಷ್ಟು ರೂಪಾಯಿ ಒಂದ್ ಶೇರ್ ಬೆಲೆ? 50 rupees ಒಂದ್ ಶೇರ್ ಬೆಲೆ. ಇಟ್ ವಿಶಸ್ ಟು ರೇಸ್ ಅನದರ್ 5 lakh rupees ಫಾರ್ ಎಕ್ಸ್ಪಾನ್ಷನ್ ಥ್ರೂ ಒನ್ ಆಫ್ ಇಟ್ಸ್ 2 ಪಾಸಿಬಲ್ ಫೈನಾನ್ಷಿಯಲ್ ಪ್ಲಾನ್ಸ್. ಇನ್ನು 5 lakhs ರೂಪಾಯಿ ಬೇಕಂತ ಬಂದು ಆ 5 lakhs ರೂಪಾಯಿಗೆ ಯಾವ ರೀತಿ 5 lakhs ರೂಪಾಯಿನ ತಗೊಳ್ಳೋದು? ಮೊದಲನೇ ಆಪ್ಷನ್ ಏನಪ್ಪಾ ಅಂದ್ರೆ, ಬೇಕಾಗಿರೋ 5 lakhs ರೂಪಾಯಿನೂ ಕೂಡ 50 rupees ಪ್ರಕಾರ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮುಖಾಂತರ ತಗೊಂಡ್ರೆ ಬೆನಿಫಿಟ್ ಆಗುತ್ತಾ, ಇಪಿಎಸ್ ಜಾಸ್ತಿ ಬರುತ್ತಾ? ಅಥವಾ ಆಲ್ ಡಿಬೆಂಚರ್ಸ್ ಎಲ್ಲ ಸಾಲ ತಗೊಂಡ್ರೆ ಬೆನಿಫಿಟ್ ಆಗುತ್ತಾ ಅಂತ ಕೇಳ್ತಾರೆ. 9% ಬಡ್ಡಿ. ಅಸ್ಯೂಮ್ ಇಬಿಐಟಿ ಇಸ್ 1,40,000, ಇನ್ಕಮ್ ಟ್ಯಾಕ್ಸ್ ರೇಟ್ ಇಸ್ 50%, ಕ್ಯಾಲ್ಕುಲೇಟ್ ಫೈನಾನ್ಶಿಯಲ್ ಲಿವರೇಜ್ ಅಂಡ್ ಇಪಿಎಸ್ ಆಫ್ ಫೈನಾನ್ಶಿಯಲ್ ಪ್ಲಾನ್ಸ್ ಅಂತ ಹೇಳಿದ್ದಾರೆ. ಓಕೆ, ಮಾಡುವ. ಈಗ ಫಸ್ಟ್ ನಮ್ಮ ಹತ್ರ ಇರ್ತಕ್ಕಂಥದ್ದು ಫಸ್ಟ್ ಪ್ಲಾನ್ ಮತ್ತೆ ಸೆಕೆಂಡ್ ಪ್ಲಾನ್. ಇದನ್ನ ಕ್ಯಾಲ್ಕುಲೇಷನ್ ಆಫ್ ಅವನು ಎರಡು ಕೇಳಿದನಲ್ವಾ, ಏನದು ಅಂದ್ರೆ ಫೈನಾನ್ಶಿಯಲ್ ಲಿವರೇಜ್ ಕೇಳಿದಾನೆ. ಫೈನಾನ್ಶಿಯಲ್ ಲಿವರೇಜ್ ಹಾಗೆ ಇನ್ನೇನ್ ಕೇಳಿದಾನೆ? ಇಪಿಎಸ್ ಮಾಡಿ ಅಂತ ಕೇಳಿದ್ದಾನೆ. ಈಗ ಒಂದ್ ನಿಮಿಷ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ತೋರಿಸ್ತೀನಿ. ನೋಡಿ, ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಿದು? ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನಮ್ಮ ಹತ್ರ ಎಷ್ಟಿದೆಯಪ್ಪ? 10 lakhs ರೂಪಾಯಿ. ಒಂದ್ ಶೇರ್ ಮೇಲೆ ಎಷ್ಟಂತೆ? 50 rupees. ಹಾಗಾದ್ರೆ ಒಟ್ಟು ಎಷ್ಟು 1,000 ಶೇರ್ಸ್ ಬರುತ್ತೆ? 20,000 ಶೇರ್ಸ್ ಬರುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ ನಮ್ಮ ಹತ್ರ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ಸ್ ಎಷ್ಟಿದೆಯಪ್ಪ? 20,000 ಆಲ್ರೆಡಿ ಎರಡು ಕೇಸಲ್ಲೂ ಇದೆ. ಕರೆಕ್ಟ್ ಏನಪ್ಪ? ಇದೆಯಾ ಇಲ್ವಾ? ಇದು ನಿಮ್ಗೆ ಅರ್ಥ ಆಗ್ತಿದೆಯಾ? ಈಗ ಈಸಿಯಾಗಿ ಈ ತರ ಮಾಡಿದ್ರೆ ಅರ್ಥ ಅಂತ ಅರ್ಥ ಆಗುತ್ತೆ. ಎರಡನೇದು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಹೌದಾ ಬೇಕಾಗಿರೋದು ಎಷ್ಟಂತೆ? 5 lakhs rupees. ಒಂದ್ ಶೇರ್ ಮೇಲೆ ಎಷ್ಟಪ್ಪ? 50 rupees. ಹಾಗಾದ್ರೆ ಎಷ್ಟಾಗುತ್ತಪ್ಪ? 10,000 ಶೇರ್ಸ್ ಬರುತ್ತೆ. ಕರೆಕ್ಟ್ ಏನಪ್ಪ? ಹಾಗಾದ್ರೆ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಥವಾ ಶೇರ್ಸ್ ಈಕ್ವಿಟಿ ಶೇರ್ಸ್ ಎಷ್ಟಾಯ್ತು? ಮೊದಲನೇ ಕೇಸ್ ಮಾತ್ರ ಎಷ್ಟಾಯ್ತು? 10,000 ಶೇರ್ಸ್ ಆಯ್ತು. ಇದೆಷ್ಟಾಯ್ತು? ನಿಲ್ಲ. ಯಾಕೆಂದ್ರೆ ಇಲ್ಲಿ ಎರಡನೇ ಕೇಸ್ ಅಲ್ಲಿ ಫುಲ್ ಬೇಕಾಗಿರೋ 5 lakhs ರೂಪಾಯಿನೂ 9% ಡಿಬೆಂಚರ್ಸ್ ಅಂದ್ರೆ ಸಾಲ ತಗೊಳ್ತಾ ಇದೆ. ಕರೆಕ್ಟಾ? ಹಾಗಾದ್ರೆ 9% ಡಿಬೆಂಚರ್ಸ್ ಏನಿದು? 9% ಡಿಬೆಂಚರ್ಸ್ ಇವ್ರಿಗೆ ಏನಪ್ಪ ಕೊಡ್ಬೇಕು? ನಾವು ಇಂಟ್ರೆಸ್ಟ್ ಕೊಡ್ಬೇಕು. ಹೌದಾ? ಸೊ 5 lakhs ರೂಪಾಯಿ ಮೇಲೆ ಎಷ್ಟು? 5 lakhs ರೂಪಾಯಿ ಮೇಲೆ 9% ಬಡ್ಡಿ ಎಷ್ಟಪ್ಪ ಆಗುತ್ತೆ? 45,000 rupees ಆಗುತ್ತೆ. ಕರೆಕ್ಟಾ? ಆಗುತ್ತಾ ಇಲ್ವಾ? ಆಗುತ್ತೆ. ಇದು ನಮಗೆ ಔಟ್ಲೈನ್ ಹಾಕೊಂಡಿ. ಏನ್ ಹಾಕೊಂಡಿದೀವಿ? ಔಟ್ಲೈನ್. ಈ ಔಟ್ಲೈನ್ ಪ್ರಕಾರ ನಾವು ಇಪಿಎಸ್ ಕ್ಯಾಲ್ಕುಲೇಟ್ ಮಾಡೋದು, ಫೈನಾನ್ಶಿಯಲ್ ಲಿವರೇಜ್ ಕ್ಯಾಲ್ಕುಲೇಷನ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಇಬಿಐಟಿ ಎಷ್ಟಿದೆ ಅಂತಪ್ಪ? 1,40,000 ಇದೆ. ಇದರಲ್ಲಿ ಮೊದಲನೇದಾಗಿ ಯಾರು ಕೊಡ್ಬೇಕು? ಇಂಟ್ರೆಸ್ಟ್ ಕೊಡ್ಬೇಕು. ಇಂಟ್ರೆಸ್ಟ್ ಮೊದಲನೇ ಕೇಸ್ ಅಲ್ಲಿ ಏನು ಇಲ್ಲ. ಕರೆಕ್ಟಾ? ಇದೆಯಾ ಏನಾದ್ರೂ? ಇಲ್ಲ. ಎರಡನೇ ಕೇಸ್ ಅಲ್ಲಿ ಎಷ್ಟಿದ್ಯಪ್ಪ? 45,000 ಇದೆ. ಹಾಗಾದ್ರೆ ಇಬಿಟಿ ಎಷ್ಟಪ್ಪ ಬರುತ್ತೆ? 95,000. ಇದನ್ನ ಇಬಿಟಿ ಅಂತ ಕರಿತೀವಿ. ಇದರಲ್ಲಿ ಟ್ಯಾಕ್ಸ್ 50% ಮೈನಸ್ ಮಾಡಿದ್ರೆ ಇದು 70,000, ಇದು 47,500 ಬರುತ್ತೆ. ಕರೆಕ್ಟ್ ಏನಪ್ಪ? ಅಲ್ಲಿಗೆ ಇನ್ನು 47,500
ನಿಮ್ಮ 70,000 ಈ ಪ್ರಾಬ್ಲಮ್ ಅಲ್ಲಿ ಪ್ರಿಫರೆನ್ಶಿಯಲ್ ಕ್ಯಾಪಿಟಲ್ ಇಲ್ಲದೇ ಇರೋದ್ರಿಂದ ಇದನ್ನೇ ಏನಂತ ಹೇಳೋಣ ಈಟ್ ಅಥವಾ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಅಂತ ಕರೆಯೋಣ ಆಗಬಹುದಾ ಆಗಬಹುದಾ ಇಲ್ವಾ ಆಗಬಹುದು ಹಾಗಾದ್ರೆ ಅವನು ಕೇಳಿದ ಕ್ವೆಶ್ಚನ್ ಫೈನಾನ್ಷಿಯಲ್ ಲಿವರೇಜ್ ಬೇಕು ಫೈನಾನ್ಷಿಯಲ್ ಲಿವರೇಜ್ ಗೆ ಫಾರ್ಮುಲಾ ಏನಪ್ಪ ಅಂದ್ರೆ ಇಬಿಐಟಿ ಡಿವೈಡೆಡ್ ಬೈ ಇಬಿಟಿ ಕರೆಕ್ಟ್ ಆ ಇಬಿಐಟಿ 1,40,000 ಇಲ್ಲೂ ಕೂಡ 1,40,000 ಎರಡನೇ ಕೇಸ್ ಅಲ್ಲಿ ಇಲ್ಲಿ 1,40,000 ಇಲ್ಲಿ 95,000 ಬರ್ತಾಯ ಕರೆಕ್ಟ್ ಆ ಎಷ್ಟು ಆನ್ಸರ್ ಬರುತ್ತೆ ಹೇಳಿ ನೆಕ್ಸ್ಟ್ ಬೇಕಾಗಿರೋದು ಏನಪ್ಪ ಅಂದ್ರೆ ಇಪಿಎಸ್ ಮಾಡಬೇಕು ಕರೆಕ್ಟ್ ಆ ಇಪಿಎಸ್ ಗೆ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕರೆಕ್ಟ್ ಆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಫಸ್ಟ್ ಕೇಸ್ ಅಲ್ಲಿ 70,000 ಇದ್ದಾರೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಒಟ್ಟು ಎಷ್ಟಾಯ್ತಪ್ಪ 30,000 ಜನ ಕರೆಕ್ಟ್ ಆ ಇಲ್ಲಿ ಪ್ರಾಫಿಟ್ ಎಷ್ಟಿದೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ 47,500 ಇದನ್ನ ಎಷ್ಟು ಜನ ಹಂಚಬೇಕು 20,000 ಪೀಪಲ್ ಗೆ ಹಂಚಬೇಕು ಕರೆಕ್ಟ್ ಆ ಹಾಗಾದ್ರೆ ಹೇಳಿ ಆನ್ಸರ್ एक्सिस्टिंग कैपिटल उड़ी 5,00,000 रुपीस साल तक इक्विटी शेयर होल्डर रूपये पैसे बरता है बरी 2,33 बरता है बेस्ट अन्सते सेकेंड ऑप्शन करेक्ट आगे कमेंट अल्ली बरियो अडिशनल कैपिटल can be raised from issue of debentures 9% debentures ka aagu artha aagtidya ist madidre 14 marks is ekirva inne aagtada barkodi